ಸ್ನೇಹಿತರೆ ನಮಸ್ಕಾರ, ನಿಜ ಜೀವನಕ್ಕೆ ಸ್ವಾಗತ. ಬಹುದಿನದ ಬಯಕೆ ಅಂತ ಹೇಳ್ತಾರಲ್ಲ ಆ ರೀತಿ, ನಾವು ಲಡಾಖ್ ಟ್ರಿಪ್ಗೆ ಪ್ಲಾನ್ ಮಾಡಿ 2 ತಿಂಗಳಾಯ್ತು. ಹತ್ತಿರ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಎಲ್ಲ ರೀತಿಯ ಅರೇಂಜ್ಮೆಂಟ್ಗಳನ್ನು ಮಾಡ್ಕೊಂಡು ಹೊರಟಿದ್ದೀವಿ. ಜೊತೆಗೆ ಬೆಳಿಗ್ಗೆ ಮಧ್ಯಾಹ್ನಕ್ಕೋಸ್ಕರ ಪಲಾವ್ ಕೂಡ ಮಾಡಿಕೊಟ್ಟಿದ್ದಾರೆ ಮನೆಯಲ್ಲಿ. ತುಂಬ ಖುಷಿಯಿಂದ ಹೋಗ್ತಾ ಇದ್ದೀವಿ. ನಮ್ಮ ಎಕ್ಸ್ಪೆಕ್ಟೇಷನ್ನು ತುಂಬ ಇದೆ. ಇಡೀ ಇತಿಹಾಸದಲ್ಲೇ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ CT 100 ಬೈಕಲ್ಲಿ ಯಾರೂ ಕೂಡ ಟ್ರಾವೆಲ್ ಮಾಡಿಲ್ಲ. ನಾನೇ ಫಸ್ಟು ಚಾಲೆಂಜ್ ಮಾಡಿ ಹೋಗ್ತಾ ಇದ್ದೀನಿ. ಅದೇನು ಆಗುತ್ತೆ ನೋಡೋಣ ಅಂತ ಹೇಳಿ. ಏನೂ ಆಗಲ್ಲ, ಯಾಕೆ ಅಂತಂದರೆ ಯಾವಾಗೂ ಪಾಸಿಟಿವಾಗಿ ಥಿಂಕ್ ಮಾಡಿದರೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ನಾನು ನಂಬಿರೋ ತಂದೆ ತಾಯಿ ಗುರು ಹಿರಿಯರು ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನಿವತ್ತು ಲಡಾಖ್ ಟ್ರಿಪ್ ಹೋಗ್ತಾ ಇದ್ದೀನಿ. ಜಮ್ಮು ಕಾಶ್ಮೀರನೆಲ್ಲ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಆಸೆ ಆಗಿದೆ. ಅಷ್ಟೇ ಇದೊಂದು ಭಾವುಕ ಕ್ಷಣ, ಯಾಕೆಂದರೆ ಮಕ್ಕಳು ಹೆಂಡತಿ ಮತ್ತು ಊರು ನನ್ನೆಲ್ಲ ಬಂಧು ಬಾಂಧವರನ್ನು ಬಿಟ್ಟು ನಾನು ಸುಮಾರು 5,500 ಕಿಲೋಮೀಟರ್ ದೂರ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ಕಡೆ ತುಂಬ ಖುಷಿ ಇದೆ, ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಮನೆ ಕಡೆ ಎಲ್ಲ ಮಿಸ್ ಮಾಡಿಕೊಡ್ತೀನಲ್ಲ ಅಂತೇಳಿ ಒಂದು ಬೇಜಾರು ಇದೆ. ಆದರೂ ಕೂಡ ಒಂದು ಪಡ್ಕೋಬೇಕು ಅಂದರೆ ಮತ್ತೊಂದು ಕಳ್ಕೊಳ್ಳೇಬೇಕಾಗುತ್ತೆ. ಅದರಿಂದ ಹೋಗ್ತಾ ಇದ್ದೀವಿ. ಈಗಾಗಲೇ ನಾನು ಹತ್ತತ್ರ ನಂದಿ ಬೆಟ್ಟ ಕ್ರಾಸ್ ಮಾಡ್ತಾ ಇದ್ದೀನಿ. ನಮ್ಮ ಮುಂದೆ ರೈಟಿಗಿದೆ ಕಣಿವೆ ಬಸವಣ್ಣ. ಆ ವಿಡಿಯೋ ಕೂಡ ನನ್ನ ಚಾನಲಲ್ಲಿ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ತುಂಬ ಪುರಾತನವಾದ ದೇವಸ್ಥಾನ ನೋಡಿ. ಈಗ ನನ್ನ ಬಲಗಡೆಗಿದೆಯಲ್ಲ ನಂದಿ ಹತ್ರ ಇರುವಂತಹ ಕಣಿವೆ ಬಸವಣ್ಣ ದೇವಸ್ಥಾನ. ಸ್ನೇಹಿತರೆ, ಈ ಟ್ರಿಪ್ಪಿಗೆ ನಾವು ಮಾಡ್ಕೊಂಡಿರುವಂತಹ ಪ್ರತಿಯೊಂದು ತಯಾರಿಗಳನ್ನು ಪ್ಲ್ಯಾನ್ಗಳನ್ನು ಮತ್ತು ಬಜೆಟ್ ಟ್ರಿಪ್ ನಾವು ಮಾಡ್ತಾ ಇರೋದು ಈ ಎಲ್ಲ ವಿಚಾರಗಳನ್ನು ಕೊನೆಯಲ್ಲಿ ಒಂದು ವಿಡಿಯೋ ಮಾಡಿ ನಾನು ಹಾಕ್ತೀನಿ. ಈಗ ಸದ್ಯಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಹೋಗ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದಿಂದ ಮುಂದೆ ನಾವು ಹೈದರಾಬಾದ್ ಹೈವೇಗೆ ಕನೆಕ್ಟ್ ಆಗ್ತೀವಿ. ಹೈದರಾಬಾದ್ ಹೈವೇ ಯಾವ ರೀತಿ ಇದೆ ಅಂತ ಅಂದರೆ ನನ್ನ ಗಾಡಿ ಆ ರೋಡಲ್ಲಿ ತನ್ನ ಶಕ್ತಿ ಮೀರಿ ಓಡುತ್ತೆ. ಅಷ್ಟು ಚೆನ್ನಾಗಿರುವಂಥ ರೋಡಲ್ಲಿ ಟ್ರಾವೆಲ್ ಮಾಡೋದನ್ನು ಕೂಡ ನಾನು ತೋರಿಸ್ತೀನಿ. ಮತ್ತೊಂದು ವಿಚಾರ ಏನು ಅಂತ ಅಂದರೆ ನನ್ನ ಜೊತೆಗೆ ಇನ್ನೂ 2 ಹುಡುಗರು ಬರ್ತಾ ಇದ್ದಾರೆ, ನಮ್ಮ ಮಾವನ ಮಕ್ಕಳೇ ಅವರು ಕೂಡ. ಅವರಿಬ್ಬರು ಕೂಡ ಚೆನ್ನಾಗಿ ಹೊಂದಾಣಿಕೆ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಯಾವುದೇ ಒಂದು ಟ್ರಿಪ್ಪು ಯಶಸ್ವಿ ಆಗಬೇಕು ಅಂತ ಅಂದರೆ ಬಂದಿರೋ ಎಲ್ಲ ಸಹಚರರು ಕೂಡ ಅನುಸರಿಸ್ಕೊಂಡು ಎಲ್ಲ ರೀತಿಯ ಕಷ್ಟ ನಷ್ಟಗಳನ್ನು ಸಹಬಾಳ್ವೆಯಿಂದ ಜೊತೆಗೆ ಹೋದರೆ ಮಾತ್ರ ಟ್ರಿಪ್ಪು ಯಶಸ್ವಿ ಆಗುತ್ತೆ. ನೋಡಿ, ನಮ್ಮ ಮುಂದೆ ಇದೆ. ಈಗ ಹೈದರಾಬಾದ್ ಹೈವೇಗೆ ನಾವು ಕನೆಕ್ಟ್ ಆಗ್ತಾ ಇದ್ದೀವಿ. ನನ್ನ ಜೊತೆಗೆ ಬರ್ತಾ ಇರೋ ಹುಡುಗರು ಪರಿಚಯನೇ ಮಾಡಿಕೊಡ್ಲಿಲ್ವಲ್ರಿ. ಒಬ್ಬರು ಮಧುಸೂದನ್ ಅಂತ, ಇನ್ನೊಬ್ಬರು ಸಂತೋಷ್. ಇಬ್ಬರು ಕೂಡ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಬಾಯ್ಸು. ಅವ್ರದ್ದು NS 200, ನಂದು CT 100. CT 100 90 ಕಿಲೋಮೀಟರ್ ಫಾಸ್ಟಾಗಿ ಹೋಗ್ತಾ ಇದೆ. ಈಗ ನಾವು ಬಾಗೇಪಲ್ಲಿ ಹತ್ರ ಇದ್ದೀವಿ. ಅವರು ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡಿಸ್ಕೊಂಬಂದಿದ್ದಾರೆ, ನಾನು ಪಲಾವ್ ಮಾಡಿಸ್ಕೊಂಬಂದಿದ್ದೀನಿ. ಚಪಾತಿ ಜಾಸ್ತಿ ದಿವಸ ಇರೋ ಹಾಗೆ ಮಾಡಿಸ್ಕೊಂಬಂದಿದ್ದಾರೆ. ನಾವೀಗ ಮೊದಲನೇ ಟೋಲ್ ಹತ್ರ ಇದ್ದೀವಿ. ಸುಮಾರು 2 ತಿಂಗಳಿಂದ ಈ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿದ್ದೀವಿ. ಮೊದಲು ನಾವು ಬೆಂಗಳೂರಿಂದ ಚಂಡೀಗಢಕ್ಕೆ ಟ್ರೈನಲ್ಲಿ ಬೈಕನ್ನು ಪಾರ್ಸಲ್ ಮಾಡಿ ಅಲ್ಲಿಂದ ನಾವು ಪಂಜಾಬು, ಜಮ್ಮು ಕಾಶ್ಮೀರ, ಲೇ, ಲಡಾಖು, ಕುಲು, ಮನಾಲಿ ಕಡೆಯಿಂದ ಎಕ್ಸಿಟ್ ಆಗೋಣ ಅಂತೇಳಿ ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದು ಕೈ ಕೊಡ್ತು. ಮತ್ತೊಬ್ಬ ಬ್ರೋಕರ್ನ ಹಿಡಿದು ಅವನಿಗೆ ಎಕ್ಸ್ಟ್ರಾ ಅಮೌಂಟು 500 ರೂಪಾಯಿ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ಟಿಕೆಟ್ನ ಕನ್ಫರ್ಮ್ ಮಾಡ್ಕೊಳಲ್ಲ ಅಂತ ಹೇಳಿ ಏನೇನೋ ಮಾಡಿದ್ವಿ. ಆದರೆ ಅದು ಕೂಡ ಕೈಗೂಡಲಿಲ್ಲ. ಹುಡುಗರು ಸ್ಟಾಪ್ ಮಾಡಿದ್ದಾರೆ ಅಂತ ಅಂದರೆ ಅವರಿಗೆ ಹೊಟ್ಟೆ ಚುರಿ ಚುರಿ ಅಂತ ಐತೆ ಅಂತ ಅರ್ಥ.
ಒಟ್ಟಾರೆ ನನ್ನ ಗಾಡಿ ಈಗ ಹಿಂದೆಗಡೆ ಟ್ರಂಕ್ ಫಿಟ್ ಮಾಡಿರೋದ್ರಿಂದ ಸೆಂಟ್ರ್ ಸ್ಟ್ಯಾಂಡೇ ಹಾಕಿ ನಿಲ್ಲಿಸ್ಬೇಕು, ಅದರಿಂದ ಅದೊಂದು ಸಮಸ್ಯೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಬಿಡು ಬಿಡು ಬಿಡು, ಮ್ಯಾನ್ ನಿಲ್ಸಿದ ಮೇಲೆ ಇದೊಂದು ನಮಗೆ ಇಬ್ರು ಇಳಿಬೇಕು ಗಾಡಿ. ಬಾಗೇಪಲ್ಲಿಯಿಂದ ಮುಂದಕ್ಕೆ ಅದಿಗಾನಳ್ಳಿ ಅಂತ ಇದೆ, ಆ ಅದಿಗಾನಳ್ಳಿ ಗೇಟಲ್ಲಿ ಗಾಡಿ ನಿಲ್ಲಿಸಿದ್ದೀವಿ. ಇಲ್ಲೇ ಟಿಫನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ತಂದಿರೋ ಪಲಾವನ್ನ ಕಬ್ಜಾ ಮಾಡಿ ಮುಂದೆ ಹೋಗೋಣ. ಬೇಗ ಬರೀನಿ, ಎಳ್ದೆ ಬಿಟ್ಟ ಹಿಂಗೆ. ನೀವು ಸೈಡಾಗ ಬಂದ್ಬಿಟ್ರಿ, ಫುಲ್ ಎಳ್ದೆ ಬಿಟ್ಟ ಇನ್ನೊಬ್ಬ ಬಂದು. ನಾನು ನಿಲ್ಸ್ಕೊಂಡ್ಬಿಟ್ನಪ್ಪ. ಕರ್ನಾಟಕ ಬಿಡ್ತಾ ಇದ್ದೀವಿ, ಈಗ ಆಂಧ್ರಪ್ರದೇಶಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಹಾಕೊಂಡಿದ್ದಾರೆ ಬಾವುಟನ. ಹೈದರಾಬಾದ್ ಲೇಪ್ ಆಪ್ಸಿ ಅಂತೇಳಿ ಹಾಕೊಂಡಿದ್ದಾರೆ. ಇಲ್ಲಿ ಲೆಫ್ಟಿಗೆ ಹೋದ್ರೆ ಲೇಪ್ ಆಪ್ಸಿ ಆಂಧ್ರಪ್ರದೇಶನು. ನಾವು ಆಂಧ್ರಪ್ರದೇಶಕ್ಕೆ ಎಂಟ್ರಿ ಆಗಿದ್ದೀವಿ ಈಗ. ಸ್ನೇಹಿತರೆ, ಮುಂದಿನ 5,500 ಕಿಲೋಮೀಟರ್ ಜರ್ನಿ ರೋಚಕವಾಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಲ್ ಅಂತ ಕೊಡಿ. ಮರೂರು ಟೋಲ್ ಪ್ಲಾಜಾ ಅನಂತಪುರಕ್ಕೆ ಇನ್ನ 20 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಬೆಳಿಗ್ಗೆ 7 ಗಂಟೆಗೆ ಮನೆ ಬಿಟ್ಟಿದ್ದೀವಿ. ಈಗಾಗಲೇ ಅನಂತಪುರ ಇನ್ನ ಕೆಲವೇ ಕಿಲೋಮೀಟರ್ ದೂರದಲ್ಲಿದೆ. ಇದು 2ನೇ ಟೋಲು, ಹೋಗ್ತಾ ಇದ್ದೀವಿ. ತುಂಬ ಎಕ್ಸೈಟ್ ಆಗಿ ಕರ್ನಾಟಕ ಬಿಟ್ಟಿದ್ದೀವಿ. ಕರ್ನಾಟಕ ಬಿಟ್ಟಾದಮೇಲೆ ನಮಗೆ ನೆಕ್ಸ್ಟ್ ಆಂಧ್ರ ಪ್ರದೇಶ, ಅದಾದಮೇಲೆ ತೆಲಂಗಾಣ, ಈ ರೀತಿ ಹೋಗ್ತೀವಿ. ನಮ್ಮ ದೃಷ್ಟ ಏನು ಅಂದರೆ, ಕಾಶ್ಮೀರದ ತಕ್ಕ ಎಲ್ಲೂ ಕೂಡ ಒಂದೇ ಒಂದು ಟೋಲಲ್ಲಿ ನಮ್ಮ ಬೈಕ್ಗಳಿಗೆ ದುಡ್ಡು ಕಟ್ಕೊಳಲ್ಲ ಅನ್ನೋದು ಖುಷಿ. ಏನಾದರೂ ದುಡ್ಡು ಕಟ್ಟಿಸ್ಕೊಂಡಿದ್ರೆ ಒಂದು 2-3 ಸಾವಿರ ರೂಪಾಯಿ ಆಗೋದು, ಅದೊಂದು ಉಳ್ಕಂತು. ಕಡಲೆಕಾಯಿ ಕಡಲೆಕಾಯಿ ನಿಲ್ಸು. ಅದಕ್ಕೆ ಕಳಕಾಯಿ ಆಡಿ ಹೇಳ್ಕೊಂಬತ್ತೆ ಅಂತಿಂತ ಬಂದು ನಾನಲ್ಲ ಅಂತ ನಿದ್ದೆ ಎರಡು ಗಂಟೆ ನಿದ್ದೆ. ಹಂಸ್ ಕಾಣಲ್ಲ ಅಪ್ಪಿ, ಎಲ್ಲೂ ಒಂದು 2 ಗಂಟೆ ಸ್ಟೇ ಮಾಡ್ಬಿಡಮ್ಮ. 2 ಗಂಟೆ 1 ಗಂಟೆ ಈ ಟ್ರಿಪ್ಪಿಗೋಸ್ಕರ ಎಲ್ಲ ವಸ್ತುಗಳನ್ನು ಪ್ಯಾಕ್ ಮಾಡ್ಕೊಳ್ಳಿಕ್ಕೆ ಮತ್ತು ಹೊಂಚ್ಕೊಳ್ಳಿಕ್ಕೋಸ್ಕರ ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಬರೀ 2-2 ಗಂಟೆ ನಿದ್ದೆ ಮಾಡಿದ್ದೀನಿ. ಕಣ್ಣೆಲ್ಲ ಪಿಂಗುಡಿಸ್ತಾ ಇದ್ದಾವೆ, ಒಂದೇ ಸಮಕ್ಕೆ ನಿದ್ದೆ ಎಳಿತಾ ಇದೆ. ಅದರಿಂದ ಎಲ್ಲಾದರೂ 1 ಗಂಟೆ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲೇ ರೈಸ್ ಏನಾದರೂ ಮಾಡ್ಕೊಂಡು ಚಪಾತಿ ಎಲ್ಲ ತಿನ್ಕೊಂಡು ಆಮೇಲೆ ಮುಂದೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಇಲ್ಲಿ ಎಲ್ಲಾದರೂ ಯಾವುದಾದ್ರೂ ಮರದ ಕೆಳಗಡೆ ನೆರಳಿರೋ ಕಡೆ ಪಾರ್ಕಿಂಗ್ ಮಾಡಬೇಕು. ಮಧು ಗಾಡಿದು LED ಬಲ್ಬ್ ಬೇರೆ ಕಳ್ಸ್ಕೊಂಡಿದೆ. ಸ್ನೇಹಿತರೆ, ಊಟಕ್ಕೆ ನಿಲ್ಸಿದ್ದೀವಿ. ಕರ್ನೂಲ್ ಅಂದಿ ಅಂತ ನೀವು ಕೇಳಿದಿರಲ್ವಾ, ಆ ಕರ್ನೂಲ್ ಅಂದಿ ಊರಿಂದ ಒಂದು 25-30 ಕಿಲೋಮೀಟ್ರ್ ಮುಂದೆ ಬಂದು ನೆರಳಲ್ಲಿ ಹಾಕಿ ಗಾಡಿನ ಪಾರ್ಕಿಂಗ್ ಮಾಡಿ ಅಡುಗೆ ಮಾಡ್ತಾಯಿದ್ದೀವಿ. ಆದರೆ ಏನು ತೊಂದರೆ ಅಂದರೆ, ತಣ್ಣೀರಿಗೆ ಅಕ್ಕಿ ಹಾಕ್ಬಿಟ್ಟಿದ್ರೆ ಇಲ್ಲಿ ಅದು ಪ್ಲೇಟ್ ತೆಗಿ ತಣ್ಣೀರಿಗೆ ಅಕ್ಕಿ ಹಾಕ್ಬಿಟ್ಟಿದ್ರೆ ಇಲ್ಲಿ ಅಡುಗೆ ಆಗೋಗೋದು. ಅಂತಹ ಬಿಸಿಲು 41 ಡಿಗ್ರಿ ಐತೆ, ಭಯಂಕರ ಬಿಸಿಲು. ಬಿಸಿಲು ಎಷ್ಟೇ ಇದ್ರೂ ಇರಲಿ, ಆದರೆ ಬಿಸಿ ಗಾಳಿ ಅನ್ನೋದು ಇರ್ತದಲ್ಲ, ಬಿಸಿ ಗಾಳಿ ಇಲ್ಲೇ ಬರಲೇ ಕಡಿಮೆ ಕಲೆ ಅಪ್ಪಿ
ಬಿಸಿಲು ಎಷ್ಟೇ ಇದ್ರೂ ತಡ್ಕೊಬೋದು, ಆದರೆ ಬಿಸಿ ಗಾಳಿ ಇದೆಯಲ್ಲ, ಈ ಬಿಸಿ ಗಾಳಿಯಿಂದ ಯಾರು ತಡ್ಕೊಳಕ್ಕಾಗಲ್ಲ. ಸಿಕ್ಕಾಪಟ್ಟೆ ಬಿಸಿ ಗಾಳಿ ಸ್ನೇಹಿತರೆ ನೋಡಿ, 42 ಡಿಗ್ರಿ ಇದೆ. ಆ ಪ್ಲೇಸ್ ಹೆಸರು ಕೂಡ ಇಲ್ಲಿ ಬರ್ತಾ ಇದೆ, 42 ಡಿಗ್ರಿ. ಈಗ ತೆಲಂಗಾಣದಲ್ಲಿದ್ದೀವಿ. ಕಾಮತ್ ಹೋಟ್ಲು ಕುಕ್ಕು ನಮಗೆ ಕುಕ್ ಮಾಡ್ತಾವ್ರಿ ಇವತ್ತು. ರೈಸ್ ಆಗಿದೆ, ಅದ್ರ ಜೊತೆಗೆ ಚಪಾತಿನೂ ಗೊಜ್ಜನ್ನು ಹಾಕ್ಕೊಂಡು ತಿಂತಾ ಇದ್ದೀವಿ. ಮೊದಲು ಗೊಜ್ಜೆಲ್ಲ ಚೆಲ್ಲೋಗಿದೆ, ಒಂದು ಕವರ್ ಹಾಕ್ಕೋಬೇಕಾಗಿತ್ತು, ಮಿಸ್ ಆಯಿತು. ಇರಲಿ, ಬೆಳಿಗ್ಗೆ ಪಲಾವ್ ತಗೊಂಬಂದಿದ್ವಿ, ತಿಂದುಬಿಟ್ಟಿದ್ದೀವಿ. ಇವಾಗ ಮಧ್ಯಾಹ್ನದ ಊಟ ತೋರಿಸ್ತಾ ಇದ್ದೀವಿ, ನೋಡೋಣ ಹೇಗಿದೆ ಟೇಸ್ಟು. ಬೈಲ್ ರುಚಿ ಅಂತಾರಲ್ಲ ಅದಿದು. ಹ್ಞೂ, ಬಾಯಿಗೆ ಇಕ್ಕಂತಿದ್ದಂಗೆ ರುಚಿ ಗೊತ್ತಾಗೋಯ್ತು ನನಗೆ, ಸೂಪರಾಗಿದೆ. ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಅಂದಂಗೆ ನಮ್ಮ ಕಡೆ ಸಿಗುವಂಥ ಊಟನೆಲ್ಲ ತಿಂದಿದ್ದೀವಿ. ಮುಂದೆ ಅಂತೆಂಥ ಊಟ ಸಿಗ್ತದೋ ಆ ಕಡೆ ಎಲ್ಲ ರೋಟಿ, ದಾಲು, ಸಬ್ಜಿ, ರಾಜ್ಮಾ ಇಂತಹ ಊಟಗಳೇ. 450 ಕಿಲೋಮೀಟ್ರಿಗೆ 4 ಸಾರಿ ನಿಲ್ತಿದ್ದೀವಿ. ಕೆಲವೊಂದ್ಸಾರಿ 120 ಕಿಲೋಮೀಟ್ರಿಗೆ ನಿಲ್ತಿದ್ದೀವಿ, ಕೆಲವೊಂದ್ಸಾರಿ 80ಕ್ಕೆ ನಿಲ್ತಿದ್ದೀವಿ, ಕೆಲವೊಂದ್ಸಾರಿ 150 ಕಿಲೋಮೀಟ್ರಿಗೆ ಒಂದ್ಸಾರಿ ನಿಲ್ತಿದ್ದೀವಿ. ಅದು ನಮ್ಮ ಜೊತೆಗಾರರು ಬಂದವ್ರೆ ಅದೇ ಸಮಕ್ಕೆ ನನ್ನ ನೀವು ನಿರೋಗಲ್ಲಿ ನೋಡ್ಬೋದು. ಕರ್ನಾಟಕ ನನ್ನ ಹೃದಯದಲ್ಲಿದೆ, ಕನ್ನಡ ನನ್ನ ರಕ್ತದ ಕಣಕಣದಲ್ಲೂ ಇದೆ. ಈ ಪ್ರವಾಸಕ್ಕೆ ಕನ್ನಡಿಗರೆಲ್ಲರೂ ಸಹಕಾರ ನೀಡಿ ಮತ್ತು ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಆಗಲೇ 5:05 ಆಗಿದೆ, ನೋಡೋಣ ಹೈದರಾಬಾದ್ನ ಇವತ್ತು ಮುಟ್ಟೋಣ. ಹೈದರಾಬಾದ್ಗೆ ಹೋಗಿ ಇವತ್ತು ಅಲ್ಲೆಲ್ಲಾದರೂ ಸ್ಟೇ ಆಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ಹೈದರಾಬಾದ್ಗೆ ಹೋಗಿ ಇವತ್ತು ರೆಸ್ಟ್ ತಗೊಂಡ್ರೆ ಸಾಕಾಗಿದೆ. ನಿನ್ನೆ ರಾತ್ರಿ ಪ್ರಿಪ್ರೇಷನ್ಗೋಸ್ಕರ ತುಂಬ ಟೈಮ್ ತೊಗೊಂಡಿದ್ದೆ, ಅದಕ್ಕೋಸ್ಕರ ನಿನ್ನೆ ರಾತ್ರಿ 2 ಗಂಟೆ ಮಾತ್ರ ನಿದ್ದೆ ಮಾಡಿದ್ದೀನಿ. ಸ್ನೇಹಿತರೆ, ಇದು ಕೃಷ್ಣಾ ನದಿ ನೋಡ್ತಾ ಇದ್ದೀರಲ್ಲ ನೀವು, ಇದು ಕೃಷ್ಣಾ ನದಿ ಬ್ರಿಡ್ಜು ನೋಡಿ ಎಷ್ಟು ದೊಡ್ಡದಾಗಿದೆ. ಮಳೆಗಾಲದಲ್ಲಂತೂ ತುಂಬಿ ಹರಿಯುವಂತಹ ಜಾಗ ಇದೆಲ್ಲ, ತುಂಬ ದೊಡ್ಡದಾಗೆ ಅಗಲವಾಗಿದೆ. ಇಲ್ಲಿ ನದಿಗಳ ಜೊತೆಗೆ ತುಂಬ ದೇವಸ್ಥಾನಗಳು ಕೂಡ ಇದೆ, ಶ್ರೀಕೃಷ್ಣ ಟೆಂಪಲ್ಲು ಕೂಡ ಇದೆ. ಕೃಷ್ಣಾ ನದಿ ಹರಿಯೋದ್ರಿಂದ ಇಲ್ಲಿ ರೈತರು ಭತ್ತ ಜಾಸ್ತಿ ಬೆಳೀತಾರೆ, ಜೊತೆಗೆ ಕಬ್ಬು ಬೆಳೀತಾರೆ. ಹಾಗೆ ಕಬ್ಬಿನ ಬೆಳವಣಿಗೆ ಇಲ್ಲಿ ಕಡಿಮೆ, ಆದರೆ ಭತ್ತ ತುಂಬ ಜಾಸ್ತಿ ಬೆಳೀತಾರೆ. ಈಗ ನೀವು ನೋಡ್ತಾ ಇರೋದೆಲ್ಲ ಭತ್ತದ ಗದ್ದೆಗಳು. ಇಲ್ಲಿಗೆ 160 ಕಿಲೋಮೀಟ್ರ್ ಇದೆ ಇನ್ನು ಹೈದರಾಬಾದು. ಈ ಪೆಟ್ರೋಲ್ ಬಂಕಲ್ಲಿ ನಮಗೆ ಆಶ್ರಯ ಕೊಟ್ಟಿದ್ದಾರೆ ನೋಡಿ. ಎಲ್ಲ ಟೆಂಟ್ ಹಾಕಿ ನಮ್ಮ ಎಲ್ಲ ವಸ್ತುಗಳನ್ನೆಲ್ಲ ಹಾಕಿದ್ದೀವಿ. ಈಗ 8 ಗಂಟೆ, ಈಗ ಇವತ್ತು ಮಲ್ಕೊಂಬಿಟ್ಟು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಾವು ಟ್ರಾವೆಲ್ ಮಾಡ್ತೀವಿ. ಇನ್ನು ಮುಂದೆ ನಿಮಗೆ 2 ದಿವಸಕ್ಕೊಂದೊಂದು ವಿಡಿಯೋ ಬರ್ತಾಯಿರುತ್ತೆ, ಆದಷ್ಟು ಟ್ರಾವೆಲ್ ಮಾಡ್ತಾನೆ ನಾನು ಎಡಿಟಿಂಗ್ ಮಾಡಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇವತ್ತು ರಾತ್ರಿಗೆ ಚಪಾತಿ ಇದೆ, ಚಟ್ನಿ ಪುಡಿ ಇದೆ, ತಿನ್ಕೊಂಡು ನಿದ್ದೆ ಮಾಡ್ಕೊಂಬಿಟ್ರೆ ಮುಗೀತು ಇವತ್ತು. ಹೈದರಾಬಾದಿಂದ 80 ಕಿಲೋಮೀಟ್ರ್ ಇದೆ ನಮಗೆ ಟೋಟಲ್. ಇವತ್ತು 500 ಕಿಲೋಮೀಟ್ರ್ ನಾವು ಗಾಡಿ ಹೊಡೆದಿದ್ದೀವಿ. ಸ್ನೇಹಿತರೆ, ಚಟ್ನಿ ಪುಡಿ, ಚಪಾತಿ ಎಲ್ಲ ಹಾಕ್ಕೊಂಡು ಬಾರಿಸ್ತಾ ಇದ್ದೀವಿ. ರೈಸು ಕೂಡ ಇದೆ. ಸ್ನೇಹಿತರೆ, ಚಟ್ನಿ ಪುಡಿ ಚಪಾತಿ ಎಲ್ಲ ಹಾಕ್ಕೊಂಡು ತಿಂತಾ ಇದ್ದೀವಿ. ಇವತ್ತಿನ ಕತೆ ಮುಗೀತು, ನಾಳೆ ಮತ್ತೆ ಸ್ಟಾರ್ಟ್ ಮಾಡೋಣ 2ನೇ ದಿನದ ಟ್ರಾವೆಲನ್ನು. ನೋಡಿ ಮಧುಗೆ ಈಗಾಗಲೇ ಗಾಡಿ ಓಡಿಸಿ 2 ಕೈ ನಡುಕ್ತಾವೆ, ಅದಕ್ಕೋಸ್ಕರ ಏನೇನು ಹಿಂಗೆಲ್ಲ ಮಾಡ್ತಾವೆ.
ಒಟ್ಟಾರೆ ನೋಡಿ ಸಂತೋಷ್ ಸಂತೋಷವಾಗಿ ಬಾರಿಸ್ತಾವ್ರೆ. ನಮಗೂ ಸಾಕಾಗಿದೆ, ಬೆಳಗಿಂದ ಗಾಡಿ ಹೊಡೆದು 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 550 ಕಿಲೋಮೀಟ್ರ್ ಗಾಡಿ ಹೊಡೆದಿದ್ದೀವಿ. ಅಷ್ಟು ಸುಲಭ ಅಲ್ಲ, 500 ಕಿಲೋಮೀಟ್ರ್ ಸಾರಿ 500 ಕಿಲೋಮೀಟ್ರ್ ಗಾಡಿ ಹೊಡೆದಿದ್ದೀವಿ. ನಾಳೆ ಸಿಗೋಣ ಹೈದರಾಬಾದಲ್ಲಿ. ಹೈದರಾಬಾದಿಂದ ನಾಗ್ಪುರಕ್ಕೆ ನಾಳೆ ಹೇಗೆ ಟ್ರಾವೆಲ್ ಇರುತ್ತೆ, ನಾಳೆ ಹೇಗಿರುತ್ತೆ ಟ್ರಾವೆಲ್ಲು ಅಂತೇಳಿ ನೋಡೋಣ. ಬರೋಣ, ಬಾಯ್. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕೆ ಮತ್ತು ನಿಮ್ಮೆಲ್ಲ ಸಹಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಮತ್ತೊಂದು ಸಂಚಿಕೆಯಲ್ಲಿ ಅಂದರೆ 2ನೇ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮೆಲ್ಲ ವಿಡಿಯೋಗಳಿಗೋಸ್ಕರ ಬೆಲ್ ಐಕನ್ ಕ್ಲಿಕ್ ಮಾಡಿ ಹಾಲಂತ ಕೊಡಿ ಅಂತ ಹೇಳ್ತಾ 2ನೇ ಭಾಗದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.